ಊಟದ ಎಲೆಗಳಲ್ಲಿ ಕಾಪಾಡು, ಸಾವಲ್ಲಿ ತಲೆಗಳಲ್ಲಿ ಕಾಪಾಡು, ಮುಕ್ತಿ ಕೊಡೋಣ ಶಿವ ನರಕಾಸುರನ. ಮುರಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಆಶಿಕಾ ರಂಗನಾಥ್ ವೆರಿ ಕ್ಯೂಟ್. ಯಶ್ ಮೈ ಬಾಸ್. ಓಕೆ ರಾಧಿಕಾ ಪಂಡಿತ್ ಹತ್ತಿಗೆ. ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಂದು ಲವ್ ಕಮ್ ಅರೇಂಜ್. ಲವ್ ಮಾಡಿದ್ವಿ ಆಮೇಲೆ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ. ಕ್ರಶ್ ಅಂತ ಯಾವ್ದಾದ್ರು ಮೊದಲು ಆಗಿತ್ತಾ ಅಥವಾ ಅದೇ ಫಸ್ಟ್ ಅದೇ ಲಾಸ್ಟ್ ಕ್ರಶ? ಹೇಗೆ ಅದೇ ಫಸ್ಟ್ ಅದೇ ಲಾಸ್ಟ್? ಸುಳ್ಳು ಹೇಳ್ಬಿಡಿ ಸರ್, ಹೇಳಿ ಪರವಾಗಿಲ್ಲ. ಮದಗಜ ಒಂದು ಒಳ್ಳೆ ಪ್ರಯರ. ಇದು ನಮ್ಮ ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಅಂದ್ರೆ ನನಗೆ ಹೆಚ್ಚು ಒಲವಲು ಪ್ರೀತಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಕೆಜಿಎಫ್ ಸಿನಿಮಾದ ಬಳಿಕ ಸರ್ರನೆ ಟಾಪ್ ಗೋದಂತ ಯಾರು ನಟ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ ಯಾರು. ಗರುಡ ರಾಮಿಗೆ ನಮ್ಮ ಜೊತೆ ಇದ್ದಾರೆ. ಯಾಕಪ್ಪ ಈಗ ಗರುಡ ರಾಮ್ ಜೊತೆ ಮಾತನಾಡಿಸ್ತಾ ಇದ್ದಾರೆ ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಬರ್ಬೋದಲ್ಲ. ಎಸ್, ಡಿಸೆಂಬರ್ 3ಕ್ಕೆ ಸಿನಿ ಜಾತ್ರೆ ನಡೀತಾ ಇದೆ. ಮದಗಜ ಬರ್ತಾ ಇದ್ದಾನೆ. ಸೊ ಮದಗಜದಲ್ಲಿ ಹಾಗಾದ್ರೆ ನಮ್ಮ ಗರುಡ ರಾಮ್ ಅವರು ಯಾವ ಪಾತ್ರವನ್ನ ಮಾಡಿದ್ದಾರೆ, ಮದಗಜ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಗರುಡ ರಾಮ್ ಕೇಳೋಣ ಬನ್ನಿ. ಹಾಯ್ ಸರ್. ಹಾಯ್. ಹಾಯ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಡಿಸೆಂಬರ್ 3ಕ್ಕೆ ಒಂದು ರೀತಿಯಲ್ಲಿ ಸಿನಿ ಜಾತ್ರೆ, ಎಲ್ಲರ ಬಾಯಲ್ಲೂ ಕೂಡ ಮದಗಜ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಆ ಸಿನಿಮಾವನ್ನ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ ಸರ್? ಹಾ, ನಾನು ಇದರಲ್ಲಿ ಒಂದು ಆಂಟೋಗಿನಿಸ್ಟ್ ಆಗಿ ಒಂದು ಬ್ರುಟಾಲಿಟಿ ತೋರಿಸೋ ಒಂದು ತಾಂಡವ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ತಂದೆ ಪಾತ್ರ ಮಾಡಿರೋರು ಅನಿಲ್, ಅವ್ರಿಗೋಸ್ಕರ ತಂದೆಗೋಸ್ಕರ ಏನು ಬೇಕಾದರೂ ಮಾಡುವಂಥ ಮಗ ಇವನು. ಆ ಥರ ಈ ಸಿನಿಮಾ ಒಂದು ಹೈ ವೋಲ್ಟೇಜ್ ಮಾಸ್ ರಾ ಎಂಟರ್ಟೈನರ್ ವಿತ್ ಸೆಂಟಿಮೆಂಟ್ ಎಲ್ಲ ಫುಲ್ ಪ್ಯಾಕೇಜ್ ಇರೋವಂಥ ಸಿನಿಮಾ. ಥಿಯೇಟರ್ಗೆ ಒಂದು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿ ನೋಡುವಂಥ ಸಿನಿಮಾ. ಇದರಲ್ಲಿ ಒಂದು ವಿಜುವಲ್ ಬ್ಯೂಟಿ ನಮ್ಮ DOP ನವೀನ್ ಅವರು ಮತ್ತು ನಮ್ಮ ರವಿ ಬಸೂರ್ ಅವ್ರ ಮ್ಯೂಸಿಕ್ಕು, ಅವರ ಬಗ್ಗೆ ಇಬ್ಬರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಅಂಕೂರ್ಸತ್ತೆ ಸಿನಿಮಾಲಿ. ಮತ್ತು ಮಹೇಶ್ ಅವರ ಎರಡನೇ ಪ್ರಯತ್ನ. ಮಹೇಶ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಮಹೇಶಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಆ ಪಾತ್ರಕ್ಕೆ ಅವರು ಮನಸ್ಸಲ್ಲಿ ಅಂದ್ಕೊಂಡು ಇವರು ಸೂಟ್ ಆಗ್ತಾರೆ ಅಂತ ನನ್ನನ್ನು ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಉಮಾಪತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ದ ವೇ ನಮ್ಮನ್ನು ನೋಡ್ಕೊಂಡಿರೋ ರೀತಿ, ಎಲ್ಲ ಆರ್ಟಿಸ್ಟ್ಗೂ ಕೊಟ್ಟಂಥ ಏನು ಸೌಲಭ್ಯಗಳು, ಯಾವುದೇ ರೀತಿ ನಮ್ಗೆ ಅದು ಇದೆ ಇದಿಲ್ಲ ಅನ್ನೋ ಥರ ಯಾವುದೇ ಇಲ್ದಿರೋ ಅಷ್ಟು ಚೆನ್ನಾಗಿ ನೋಡಿಕೊಂಡು. ಒಂದು ಮಹೇಶ್ ಅವರು ಅವ್ರ ನಿರ್ದೇಶನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾನು ಅನ್ಕೋತಾ ಇದ್ದೆ ಇಷ್ಟೊಂದು ಹೊರೆನ ಹೇಗಪ್ಪ, ಇಷ್ಟೊಂದು ಆರ್ಟಿಸ್ಟ್ಗಳು, ಇಷ್ಟು ದೊಡ್ಡ ದೊಡ್ಡ ಜಗಪತಿ ಬಾಬು ಸರ್ ಇರ್ಬೋದು, ದೇವಿ ಅನಿ ಮ್ಯಾಮ್ ಇರ್ಬೋದು, ನಮ್ಮ ಹೀರೋ ಮುರಳಿ ಸರ್ ನಂಗೆ ತುಂಬ ಇಷ್ಟವಾದ ಹೀರೋ, ಮತ್ತೆ ಕ್ಯೂಟಾಗಿ ಆಶಿಕಾ ರಂಗನಾಥ್, ದೇವಿ ಅನಿ ಮ್ಯಾಮ್, ಚಿಕ್ಕಣ್ಣ ಅವರು, ಶಿವು KR ಪೇಟೆ ಶಿವು, ರಂಗಣ್ಣರ ಬ್ಯೂಟಿಫುಲ್ ಒಂಥರ ಫ್ಯಾಮಿಲಿ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡಿದ್ದು ನಾನು ಲಕ್ಕಿ ಅನ್ಕೊಂತೀನಿ. ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರೆ ಈಗ, ಬರೀ ಕನ್ನಡ ಅಷ್ಟೇ ಅಲ್ಲ, ತಮಿಳು ತೆಲುಗು ಎಲ್ಲ ಕಡೆ ಕೂಡ ಬೇಡಿಕೆಯ ನಟ ಅಂತ ಹೇಳಿದ್ರೆ ನಮ್ಮ ರಾಮಚಂದ್ರ ರಾಜು ಅವರು. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಹಿಂಗೆ ಒಂದು ಪಾತ್ರ ಇದೆ ಮಾಡಿ ಅನ್ನುವಾಗ ಯಾವ ಥರ ಫೀಲ್ ಆಯಿತು ನಿಮಗೆ ಅಂತ ಹೇಳಿ? ನನಗೆ ಫಸ್ಟು ಸ್ಟೋರಿ ಕೇಳಿದ ತಕ್ಷಣ ಇದು ಮ್ಯಾಸಿವ್ ಆಗಿದೆಯಲ್ಲ ಇದು ಅಂದ್ಬಿಟ್ಟು ಖುಷಿ ಆಗೋಯ್ತು. ಫಸ್ಟು ನಾನು ಹೋಗಿ ನಮ್ಮ ನನ್ನ ಈಗೆಲ್ಲ KGF ಮುಂದೇನೂ ಅಷ್ಟೇ, ಈಗ KGF ಆದಮೇಲೆ ನಂದೆಲ್ಲ ನೋಡ್ಕೋತಾ ಇರೋದು, ನನ್ನ ಕೆರಿಯರ್ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಬ್ರದರ್ ಆದ ಡಾಕ್ಟರ್ ಸೂರಿ ಸರ್. ಅವ್ರಿಗೋಗಿ ಕತೆ ಹಿಂಗಿದೆ ಹಿಂಗೆ ಅಂದ್ರೆ ಏ ಕಣ್ಣು ಮುಚ್ಕೊಂಡು ಮಾಡು, ಈ ಥರ ಒಂದು ಪಾತ್ರ ನೀನು ಮಾಡಬೇಕು ಅಂತ. ಆಮೇಲೆ ನನಗೆ ತುಂಬ ಖುಷಿ ಆಗೋಯ್ತು. ಮತ್ತು ದ ವೇ ಮಹೇಶ್ ಅವ್ರು ಬಂದು ನನ್ನ ಹತ್ರ ಡೈಲಾಗ್ಸ್ ಹಿಂಗಿರುತ್ತೆ, ನೀವು ಈ ಥರ ಕಾಣಿಸ್ಕೋಬೇಕು, ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ಮತ್ತೆ ಹಾಡುಗಳು ಕೇಳಿಸೋರು BGM ಎಲ್ಲ ಆಗ್ಲೇ ರೆಡಿ ಇದ್ರು ಅವರೆಲ್ಲ. ಓಕೆ, ಸರಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದಲೇ ನೀವು ಒಂಥರ ಜನರಿಗೆ ಕಿಕ್ ಕೊಟ್ಟಿರೋದು. ಸೊ ಇದರಲ್ಲಿ ಯಾವ ತರ ಇದೆ ಅಂತ ಹಾಗಾದ್ರೆ? ಇದರಲ್ಲಿ ಅದೇ ಅದೇ ಆ ಡೈಲಾಗ್ ಡೆಲಿವರಿ ಆಗಲಿ, ಸ್ವಲ್ಪ ಫಾಸ್ಟ್ ಮೂಮೆಂಟು, ಅದರಲ್ಲಿ KGF ಅಲ್ಲಿ ಫುಲ್ ಆ್ಯಟಿಟ್ಯೂಡು ಕ್ಯಾರಿ ಮಾಡೋದು ಈ ಥರ. ಅದ್ರ ಜೊತೆಗೆ ಇದರಲ್ಲಿ ಸ್ವಲ್ಪ ಆರೋಗ್ಯನ್ಸು, ಮತ್ತೆ ಕೋಪ, ಮತ್ತೆ ಹಲವಾರು ವೇರಿಯೇಷನ್ಸ್ ಇದೆ. ಓಕೆ, ಒಂದು ಡೈಲಾಗ್ ಹೇಳ್ಬೋದಾ ಸರ್ ಈ ಸಿನಿಮಾದ? ಏನು ಅಭಿಮಾನಿಗಳಿಗೆ, ನಮ್ಮ ವೀಕ್ಷಕರಿಗೆ?
ಈಗೊಂದು ಟ್ರೇಲರ್ ಅಲ್ಲಿ ಆಗಿತ್ತು ಅದನ್ನ ಹೇಳ್ಬೇಕು ಅದೇ ಗತ್ತಲ್ಲಿ ಹೇಳಿ ಸರ್ ಅದೇ ಗತ್ತು ಅದೇ ಗಮ್ಮತ್ ಬೇಕು ಸಿನಿಮಾ ನೋಡೋಕೆ ಮಜಾ ಅದು ಅಲ್ಲಾದ್ರೂ ಹೇಳಿ ಸರ್ ಪರವಾಗಿಲ್ಲ ಊಟದಲ್ಲಿ ಎಲೆಗಳನ್ನ ಲೆಕ್ಕ ಹಾಕಬಾರ್ದು ಸಾವಲ್ಲಿ ತಲೆಗಳನ್ನ ಲೆಕ್ಕ ಹಾಕಬಾರ್ದು ಮುಕ್ತಿ ಕೊಡೋನು ಶಿವ ನರಕ ತೋರ್ಸೋನು ಈ ತಾಂಡವ ಸೂಪರ್ ಸರ್ ಸೂಪರ್ ಸರ್ ಈಗ ನೀವು ಕೆಜಿಎಫ್ ಸಿನಿಮಾಗೆ ಗಡ್ಡ ಬಿಟ್ಟಿದ್ದು ಅದಾದ್ಮೇಲೆ ಗಡ್ಡ ತೆಗಿಲೇ ಇಲ್ವಾ ಹೇಗೆ ಅಂತ ಹೇಳಿ ತೆಗಿಕ್ ಬಿಡ್ಲೇ ಇಲ್ಲಮ್ಮ ಯಾರು ಎಲ್ಲ ಇದೇ 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 ಬೇಕು ಹಿಂಗೆ ಬೇಕು ಅಂತ ಇದ್ರು ದಾಡಿ ಬೇಕು ಅಂತ ಯಾರಿಗೆ ಇಷ್ಟ ಇರುತ್ತೆ ಮೇಬಿ ನೀವು ಇದರಲ್ಲಿ ಮುಂದುವರಿಯೋ ತನಕ ಗಡ್ಡ ತೆಗೆಯೋದೇ ಇಲ್ಲ ಹಾಗಾದ್ರೆ ಇಲ್ಲ ನಾನು ಕಾಯ್ತಾ ಇದ್ದೀನಿ ಒಂದು ಒಳ್ಳೆ ಸಿನಿಮಾ ಬರಲಿ ಫುಲ್ ಗಡ್ಡ ಎಲ್ಲ ತೆಗಿಬೇಕು ಯಾರು ಆರು ಏಳು ವರ್ಷ ಹಿಂಗೆ ಇಟ್ಕೊತಾರೆ ನನ್ನ ಮಕ್ಕಳೇ ಇನ್ನು ನಾನು ಹೆಂಗೆ ವಿತೌಟ್ ದಾಡಿ ಹೆಂಗೆ ಕಾಣಿಸ್ತೀನಿ ಅಂತ ನೋಡೇ ಇಲ್ಲ ನಾನು ಪಾಪ ನಾನು ಕಾಯ್ತಾ ಇದ್ದೀನಿ ಅಂದರೆ ಈ ಪ್ಯಾಂಡಮಿಕ್ ಸಿಚುವೇಶನ್ ಬಂದ್ಬಿಡ್ತಲ್ಲ ಇದಕ್ಕೆ ಮುಂಚೆ ಹಳೆ ಕಮಿಟ್ಮೆಂಟ್ಗಳೆಲ್ಲ ಇತ್ತು ಆಮೇಲೆ ಈಗ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಮುಗಿತಾ ಬಂದಿದೆ ಸೊ ಅದಕ್ಕೋಸ್ಕರ ಮೇಂಟೈನ್ ಮಾಡಬೇಕಾಯಿತು ಅದಕ್ಕೋಸ್ಕರ ಹೇರ್ ಲಾಸು ಎಲ್ಲ ಆಗ್ತಾ ಇದೆ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ತೆಗೆದು ಬೇರೆ ಗೆಟಪಲ್ಲಿ ಈಗ ಮನೆಯಲ್ಲಿ ಕಿರಿಕ್ ಮಾಡಲ್ವ ಏನಿದು ಗಡ್ಡ ಹಿಂಸೆ ಆಗ್ತಿದೆ ಅಂತ ಹೇಳಿ ಪತ್ನಿ ವೈಫ್ ಏನಾದ್ರು ನಿಮಗೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡಿದೆ ಅವರು ನೀನು ಹಿಂಗೆ ಚೆನ್ನಾಗಿ ಕಾಣಿಸ್ತೀಯ ಅಂದ್ರೆ ಏನಿಲ್ಲ ನನ್ನ ಮಗಳು ನನ್ನ ಮಗ ನನ್ನ ಮಗಳು ಹುಟ್ಟಿದಾಗಿಂದ ಅವನಿಗೊಂದು ಆರು ವರ್ಷ ಇವಳಿಗೊಂದು ಎರಡು ವರ್ಷ ಈಗ ಹುಟ್ಟಿದಾಗಿಂದ ನಾನು ಹಿಂಗೆ ನೋಡಿರೋದು ಅವ್ರಿಗೆ ಇಮೇಜ್ ಇರೋದೆ ನಾನು ಈ ತರ ಅಂತ ಸೊ ನನಗೂ ನಮಗೂ ಕಷ್ಟ ಆಗ್ತಿದೆ ವಿತೌಟ್ ಗಡ್ಡ ನಿಮ್ಮ ಹೆಂಗಪ್ಪ ನೋಡಿ ನಿಮ್ಮ ಅಭಿಮಾನಿಗಳಿಗೂ ಅನ್ಸ್ಬಹುದು ಹೌದು ಅನ್ಸ್ಬೋದೇನೋ ಬಟ್ ನನಗೆ ಪರ್ಸನಲಿ ಇದನ್ನ ಫಸ್ಟ್ ತೆಗಿಬೇಕು ಇದನ್ನ ಸಾಕಪ್ಪ ಈ ಒಳ್ಳೆ ಸನ್ಯಾಸಿ ತರ ಇಟ್ಕೊಂಡು ಫಸ್ಟ್ ತೆಗೆದು ಬಿಸಾಕ್ಬೇಕು ಅಂತ ಇನ್ನು ಮುರಳಿ ಸರ್ ಬಗ್ಗೆ ಈಗ ಸೆಟ್ ಅಲ್ಲಿ ಯಾವ ತರ ಎಂಜಾಯ್ ಮಾಡ್ತಾ ಶೂಟಿಂಗ್ ಮಾಡಿದ್ರಿ ಅಂತ ಹೇಳಿ ಮುರಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಬ್ರಿಲಿಯಂಟ್ ಆಕ್ಟರ್ ಬಹಳ ಡೆಡಿಕೇಟೆಡ್ ಅವರು ಸೆಟ್ಟಲ್ಲಿ ಬಂದಾಗ ಅವ್ರ ಜೊತೆ ನಂದು ಇದು ಫಸ್ಟ್ ಸಿನಿಮಾ ಸಾಕತ್ತು ಖುಷಿ ಇದೆ ಅವ್ರ ಜೊತೆ ಮಾಡಬೇಕು ಅಂತಿತ್ತು ಕೆ ಜಿ ಎಫ್ ಆಗಿದ ತಕ್ಷಣ ಅವ್ರ ಜೊತೆ ಸಿಕ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಬಟ್ ಅವರು ಬರಬೇಕಾದ್ರೆ ಆ ಸೆಟ್ಟಿಗೆ ಬಂದಿದ ತಕ್ಷಣ ಏನು ಎನರ್ಜಿ ತಗೋಬರ್ತಾರೆ ಎಲ್ಲರೂ ನಗಿಸ್ತಾ ಎಲ್ಲರೂ ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಆ ಕೇರಿಂಗು ಮಾಡ್ತಾರೆ ಏ ಎಲ್ಲಿ ಇವತ್ತು ಅವ್ನು ಕಾಣಿಸಲ್ಲ ಇವತ್ತಿಂದ ಏ ರಾಮ್ ಸರ್ ಬಂದ್ರ ಕರಿ ಅಷ್ಟು ಸರ್ ಮುರಳಿ ಸರ್ ಬಂದಿದ್ದಾರೆ ಅಂದಿದ ತಕ್ಷಣ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಬೇಕು ಕುತ್ಕೊಂಡು ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಹಿಂಗೆ ಕಾಮಿಡಿಗಳು ಮಾಡಿಕೊಂಡು ನನ್ನನ್ನು ನಗಿಸ್ಕೊಂಡು ಆಮೇಲೆ ಅವರಿಂದ ಇನ್ನೊಂದು ಕಲ್ತಿರೋದು ಭಯಂಕರ ಇದೆ ಕೆಲಸ ಅಂತ ಬಂದರೆ ಏನು ಸ್ಟ್ರಿಕ್ಟು ಏನು ಡೆಡಿಕೇಶನ್ನು ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ನಿಜಾಲು ಮತ್ತು ನನಗೇನಾದರೂ ಡೌಟ್ಸ್ ಇದ್ದಾಗ ಈ ಥರ ಇದೆ ಹಿಂಗೆ ಮಾಡ್ಬೋದು ಕ್ಲೀನೇ ಬನ್ನಿ ಅದರಲ್ಲೇನು ಹಿಂಗೆ ಅಂದ್ಬಿಟ್ಟು ಕೊಡಬೇಕು ಹಿಂಗೆ ಆ ಸ್ಪೋರ್ಟಿವ್ನೆಸ್ ಇರಬೇಕು ಆ ಜೋಶ್ ತುಂಬಿಸೋರು ಎಲ್ಲರಿಗೂ ನಾನು ಐ ಆಮ್ ವೆರಿ ಲಕ್ಕಿ ಟು ವರ್ಕ್ ವಿತ್ ಹಿಮ್ ಸೂಪರ್ ಸರ್ ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಒಂದಷ್ಟು ಆಡಿಯನ್ಸ್ ಇರುತ್ತೆ ಈಗ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸೊ ಈ ಸಿನಿಮಾದಲ್ಲಿ ಅಂತಹ ವಿಶೇಷತೆ ಏನಿದೆ ಯಾವ ರೀತಿಯ ಮೆಸೇಜ್ ಅನ್ನ ಈ ಮದಗಜ ಜನರಿಗೆ ಕೊಡ್ತಾ ಇದೆ ಅಂತ ಹೇಳಿ ಸೊ ಏನು ಹೇಳ್ತೀರಾ ಯಾವ ರೀತಿಯ ಮೆಸೇಜ್ ಇದೆ ಈ ಸಿನಿಮಾವನ್ನ ಯಾಕೆ ನೋಡಬೇಕು ಜನರು ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಸಿನಿಮಾ ಏನಕ್ಕೆ ನೋಡಬೇಕು ಇದು ನಮ್ಮ ಕನ್ನಡ ಸಿನಿಮಾ ಮದಗಜ ಕನ್ನಡ ಸಿನಿಮಾ ಓಕೆ ಹೆಸರಲ್ಲೇ ಒಂದು ಮದಗಜ ಅಂದ್ರೆ ಕಿಕ್ ಇದೆ ರಾ ಇದೆ ರಗಡ್ನೆಸ್ ಇದೆ ಸಿನಿಮಾ ಒಳಗೋದ್ರೆ ಒಳ್ಳೆ ಸೆಂಟಿಮೆಂಟ್ ಕಾಣಿಸುತ್ತೆ ಟ್ರೇಲರ್ ನೋಡಿದಾಗ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಫಾದರ್ ಸೆಂಟಿಮೆಂಟು ಲವ್ ಈ ಥರ ಎಲ್ಲ ಆ್ಯಂಗಲ್ ಇರುತ್ತೆ ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಕೊಡ್ತಾ ಹೋಗುತ್ತೆ ನಿಮಗೆ ನೀವು ಬಹಳ ಎಂಜಾಯ್ ಮಾಡ್ತೀರಾ ಸಿನಿಮಾನ ಓಕೆ ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಂದು ಲವ್ ಕಮ್ ಅರೇಂಜ್ ಲವ್ ಮಾಡಿದ್ವಿ ಆಮೇಲೆ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ ಹೇಗಿತ್ತು ನಿಮ್ಮ ಲವ್ ಡೇಸ್ ಅಂತ ಹೇಳಿ ಒಂದ್ ಯಾವ್ದಾದ್ರು ಒಂದ್ ಮೆಮೊರಿ ಹೇಳ್ಬೋದಾ ಈ ಸಂದರ್ಭದಲ್ಲಿ ನನ್ನ ವೈಫ್ ಶಿ ಇಸ್ ಫ್ರಮ್ ಆಂಧ್ರ ಓ ಸೂಪರ್ ಶಿ ಇಸ್ ಎ ಡೆಂಟಿಸ್ಟ್ ಓಕೆ ಶಿ ಇಸ್ ಎ ಡಾಕ್ಟರ್ ಆಗ ನನಗೆ ರಿಲೇಟಿವ್ ಮದರ್ ಕಡೆಯಿಂದ ರಿಲೇಟಿವ್ ಸೊ ಎಲ್ಲ ಒಂದು ಸಿಕ್ಕಿ ಮಾತಾಡ್ದ ಅದಂಗೆ ಆಯ್ತು ಆಮೇಲೆ ಒಂದು ಜರ್ನಿ ಜರ್ನಿ ಇದೆ ಸೊ ಇವಾಗ ಕ್ರಶ್ ಅಂತ ಯಾವ್ದಾದ್ರು ಮೊದಲು ಆಗಿತ್ತಾ ಅಥವಾ ಅದೇ ಫಸ್ಟ್ ಅದೇ ಲಾಸ್ಟ್ ಕ್ರಶ್ ಹೇಗೆ ಅದೇ ಫಸ್ಟ್ ಅದೇ ಲಾಸ್ಟ್ ಸುಳ್ಳು ಹೇಳ್ಬೇಡಿ ಸರ್ ಹೇಳಿ ಪರವಾಗಿಲ್ಲ ಕ್ರಶ್ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಆಗ್ತಾನೆ ಇರುತ್ತೆ ಇತ್ತು ಅವಾಗ ಹೀರೋಯಿನ್ಸ್ ಇದ್ರಲ್ಲ ದೊಡ್ಡ ದೊಡ್ಡ ಹೀರೋಯಿನ್ಸ್ ಅವರು ಮಾಧುರಿ ದೀಕ್ಷಿತ್ ಇದೆ ಓಕೆ ಒಂದಷ್ಟು ಹೆಸರುಗಳನ್ನ ಪಟಪಟ ಅಂತ ಹೇಳ್ತಾ ಹೋಗ್ತೀನಿ ನೀವು ಕೂಡ ಪಟಪಟ ಅಂತ ಉತ್ತರವನ್ನ ಕೊಡ್ತಾ ಹೋಗಿ ಓಕೆ ಆಶಿಕಾ ರಂಗನಾಥ್ ವೆರಿ ಕ್ಯೂಟ್ ವೆರಿ ಕ್ಯೂಟ್ ರಮ್ಯಾ ಅವರು ಅಷ್ಟೇ ಬ್ರಿಲಿಯಂಟ್ ಆಕ್ಟರ್ ಓಕೆ ರಕ್ಷಿತಾ ಅಗೇನ್ ಐ ವೆರಿ ಗುಡ್ ಆಕ್ಟರ್ ದರ್ಶನ್ ಮಾಸ್ ಮಹಾರಾಜ ಯಶ್ ಮೈ ಬಾಸ್
ಸೂಪರ್ ಓಕೆ ರಾಧಿಕಾ ಪಂಡಿತ್ ಹತ್ತಿಗೆ ರಾಜಕೀಯದತ್ತ ಮುಖ ಮಾಡೋದಾದ್ರೆ ರಾಜಕೀಯ ಇಂಟ್ರೆಸ್ಟ್ ಇದೆಯಾ ಸರ್ ನಿಮಗೆ ಏನು ಆಗ್ತಿದೆ ಹೋಗ್ತಿದೆ ತಿಳ್ಕೊಳ್ಳೋಂಥದ್ದು ಇಲ್ಲ ಅದೆಲ್ಲ ಇಲ್ಲ ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ಓಕೆ ಏನು ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ ಅಭಿಮಾನಿ ದೇವರುಗಳಿಗೆ ಇವತ್ತು ನಾವು ಇಲ್ಲಿದೀವಿ ಅಂದ್ರೆ ಅದು ಅವರಿಗೆ ಅವರು ಕೊಟ್ಟಂತ ಪ್ರೀತಿ ಅವರು ಕೊಟ್ಟಂತ ಸಪೋರ್ಟ್ ಗೆ ನಾವು ಇಲ್ಲಿದೀವಿ ಒಂದು ಮದಗಜ ಒಂದು ಒಳ್ಳೆ ಪ್ರಯತ್ನ ಇದು ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಅಂದ್ರೆ ನನಗೆ ಹೆಚ್ಚು ಒಲವು ಪ್ರೀತಿ ನಮ್ಮವರ ಜೊತೆ ಕೆಲಸ ಮಾಡೋದು ಅಂದ್ರೆ ಇಷ್ಟ ಬಿದ್ದು ಕಷ್ಟ ಬಿದ್ದು ಮಾಡಿದೀವಿ ತುಂಬಾ ನಮ್ಮ ಮಹೇಶ್ ಅವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಾಕಷ್ಟು ಟೆನ್ಷನ್ ಗಳು ಬಂದ್ರು ಮಹೇಶ್ ಅವರು ಅದು ಯಾವುದು ತೋರಿಸ್ಕೊಂಡಿದ್ರ ಲಾಸ್ಟ್ ಅಲ್ಲಿ ನಗ್ನಗ್ತಾನೆ ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಹಳ ಕಷ್ಟ ಬಿದ್ದು ಬಂದು ತುಂಬಾ ಆಸೆಗಳನ್ನ ಇಟ್ಕೊಂಡು ಕನಸುಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಹಾಗೂ ಉಮಾಪತಿ ಅವರು ಸಿನಿಮಾ ಬ್ಯಾನರ್ ಎಲ್ಲ ಕನ್ನಡಿಗರು ಈ ಸಿನಿಮಾನ ನೋಡಿ ಡಿಸೆಂಬರ್ 3 ಕ್ಕೆ ಬಂದು ಆಶೀರ್ವಾದ ಮಾಡಬೇಕು ಇಡಿ ಮದಗಜ ಟೀಮ್ನ ನೀವು ಆರಿಸಬೇಕು ಅಂತ ಕೇಳ್ತಿದ್ದೀನಿ ಓಕೆ ಸರ್ ಮದಗಜ ಸಿನಿಮಾದಲ್ಲಿ ತಾಂಡವ ರೂಪವನ್ನ ತಾಳೋದಕ್ಕೆ ಇನ್ನೇನು ರೆಡಿಯಾಗಿ ನಿಂತಿದ್ದೀರಾ ಸೋ ಬೆಳ್ಳಿ ತರೆಯಲ್ಲಿ ನಾವಂತೂ ನೋಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀರಾ ನಮ್ಮ ಕಡೆಯಿಂದಲೂ ಕೂಡ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ನೈಸ್ ಟಾಕಿಂಗ್ ಟು ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಬಹು ನಿರೀಕ್ಷೆಯ ಸಿನಿಮಾ ಮದಗಜ ಡಿಸೆಂಬರ್ 3 ರಂದು ತೆರೆಗೆ ಅಪ್ಪಳಿಸ್ತಾ ಇದೆ ನಾನಂತೂ ಸಿನಿಮಾವನ್ನ ನೋಡ್ತೀನಿ ನೀವು ಕೂಡ ನೋಡ್ತೀರಾ ಅನ್ನೋ ಹೋಪ್ ಇದೆ ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್ ನೇರ ಮಾತು ದಿಟ್ಟ ಹೆಜ್ಜೆ